ಅಪ್ಸರಾ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಮಗಳು ಆರತಿಯೊಂದು ಮೇಕಪ್ ಇದೆ, ಭರತನಾಟ್ಯ ಮೇಕಪ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫುಲ್ ಮೇಕಪ್ ಹಾಗೆ ಅವಳಿಗೆ ಆಲ್ರೆಡಿ ನಾನು ಡ್ರೆಸ್ಸು ಮತ್ತು ಹೇರ್ ಸ್ಟೈಲ್ ನಾನೇ ಮಾಡಿರೋದು. ಸೊ ಮೇಕಪ್ ಮ್ಯಾನ್ ಅವರು ಬಂದಿದ್ದಾರೆ. ಸೊ ಅವಳದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರೋದ್ರಿಂದ ಮೇಕಪ್ ಮಾಡಿಸ್ತಾ ಇದ್ದೀನಿ. ಸೊ ಮೇಕಪ್ ನೋಡಿ ಯಾವ ಥರ ಇದೆ ಅಂತ. ಸೊ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೋತಾರೆ ಫೇಸನ್ನು, ಹಾಗೆ ಅವ್ರು ಮೇಕಪ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಮೇಕಪ್ ಯಾವ ಥರ ಇರುತ್ತೆ ಅಂದರೆ ಲೈಕ್ ಬೂದಿ ಬೂದಿ ಥರ ಇರುತ್ತೆ ಅಂತ ಅನಿಸುತ್ತೆ, ಬಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಟ್ರೆಡಿಷ್ನಲ್ ಆಗಿ ಭರತನಾಟ್ಯ ಮಾಡೋದೇ ತುಂಬ ಚೆಂದ. ಅದರಲ್ಲೂ ಮೇಕಪ್ ಆಗಿರ್ಬೋದು, ಆ ಕಾಸ್ಟ್ಯೂಮ್ ಹಾಕ್ಬಿಟ್ರೆ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಲ್ಲ. ನೋಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮೇಕಪ್ಪು. ಸೊ ಇವಳು ಆಲ್ಮೋಸ್ಟ್ ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ಸ್ಟೇಜಲ್ಲಿ, ಹಾಗೆ ಇದು ನಡೀತಾ ಇರೋದು ಒಂದು ದೇವಸ್ಥಾನದಲ್ಲಿ. ಸೊ ಕೆಂಗೇರಿಯಲ್ಲಿರುವ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಅವ್ರದ್ದು ಒಂದು ಭರತನಾಟ್ಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೆಯುತ್ತೆ. ಸೊ ಆ ವಿಡಿಯೋನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತಾ ಇದ್ದಾಳೆ ಡ್ಯಾನ್ಸು ಅನ್ನೋದು. ಸೊ ಇವಾಗ ಬಂದುಬಿಟ್ಟು ಮೇಕಪ್ ವಿಡಿಯೋ. ಆ ಮೇಕಪ್ಪಲ್ಲಿ ಕಣ್ಣಿಗೆ ಹಾಕ್ತಾರಲ್ಲ, ಕಣ್ಣಿಗೆ ಐ ಮೇಕಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ ನೋಡೋದಕ್ಕೆ. ಸೊ ನೀವು ನೋಡ್ಬೋದು ಮೇಕಪ್ ಬಂದುಬಿಟ್ಟು ಒಂಥರ ಪೇಂಟಿಂಗ್ ಡ್ರಾಯಿಂಗ್ ಮಾಡ್ತೀವಲ್ಲ ಆ ಥರ ಪೇಂಟ್ ಅನಿಸ್ತಿದೆ ಅಲ್ವಾ. ಬಟ್ ಇದು ಫೇಸ್ ಏನೂ ಆಗೋದಿಲ್ಲ, ತುಂಬ ಅಂದರೆ ಫೇಸ್ ಹಾಳಾಗುತ್ತೆ ನಾವು ಮೇಕಪ್ ಮಾಡಿಸಿದ್ರೆ ಅಂತ ಅಂದ್ಕೋತೀವಲ್ಲ, ಸೊ ದಟ್ ಈಸ್ ರಾಂಗ್. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಏನು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಆಗಲ್ಲ.
ಇವಾಗ ಮೇಕಪ್ ಮುಗಿದಿದೆ ನೋಡಿ, ಫೈನಲ್ ಆಗಿ ಯಾವ ಥರ ಇದೆ ಲುಕ್ ಅಂತ ನೋಡಿ. ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಆರಾಧ್ಯ? ಸೋ ಬ್ಯೂಟಿಫುಲ್. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್, ಟೇಕ್ ಕೇರ್.